ಜೈ ಮಹಾಕಾಳಿ ಪ್ರಿಯ ದಾರ್ಶನಿಕರೇ. ಧೀರತ್ವಂ ದಾತೃತ್ವಂ ಪ್ರಿಯವತ್ರತ್ವಂ ಉಚಿತಜ್ಞತ ಅಭ್ಯಾಸೇನ ನಲಭ್ಯಂತು ಚತ್ವಾರಿ ಸಹಜ ಗುಣ. ಹುಟ್ಟಿದ್ದಂತೆ ಧೀರತ್ವ ಬಂದಿರಬೇಕು. ಆ ಧೀರತ್ವ ಇದ್ರೆ ಮಾತ್ರವೇ ಸೈನಿಕರಾಗ್ತಾರೆ, ಇಲ್ಲ ಆರಕ್ಷಕರಾಗ್ತಾರೆ. ಆರಕ್ಷಕರು ಅಂದ ಕೂಡಲೇ ನಮ್ಮ ಪೊಲೀಸ್ನವರು ನಿಜವಾಗ್ಲೂ ಹೇಳ್ತಾರೆ, ಪೊಲೀಸರಿಗಿರ್ತಕ್ಕಂಥ ಕಷ್ಟಕ್ಕಿಂತ ಇನ್ನೊಂದು ಕಷ್ಟ ಬೇರೆ ಇಲ್ಲ. ನೀವೆಲ್ಲ ಅನ್ಕೋಬೋದು, ಅಯ್ಯ ಅದೇನು ಕಷ್ಟ ತಗೊಳ್ಳಿ, ರೋಡ್ ರೋಡಲ್ಲಿ ನಿಲ್ಲಿಸ್ಕೊಂಡು ವಸೂಲಿ ಮಾಡ್ತಾರೆ ಅಂತ. ಯಾರೋ ಒಂದಿಷ್ಟು ಜನ ಬಿಟ್ಟುಬಿಡೋಣ. ಆದರೆ 24 ಗಂಟೆ ಕೆಲಸ ಯಾರಿಗೆ ಅಂತ ಅಂದರೆ ಅವ್ರಿಗೆ. ದೊಡ್ಡ ದೊಡ್ಡ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಅಧಿಕಾರಿಗಳಿದ್ರೆ ಅವರೊಂಚೂರು ಸೇಫ್ ಆಗಿರ್ತಾರೆ. ಆದರೆ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಲೆವೆಲ್ವರೆಗೂ ಇದೆಯಲ್ಲ ಸ್ವಾಮಿ, ಅದರಂಥ ಕಷ್ಟ ಇನ್ನೊಂದಿಲ್ಲ. ಆದರೂ ಸಹ ಆರಕ್ಷಕರನ್ನ ಯಾಕೆ ನಾನು ಅಷ್ಟೊಂದು ಹೇಳ್ತಾ ಇದ್ದಾರೆ ಗುರುಗಳು ಸ್ವಾಮಿಗಳು ಅನ್ಕೊಳ್ತೀರಾ? ಕಸಬ್ನ ಹಿಡಿದ್ನಲ್ಲ ಒಬ್ಬ ಕಾನ್ಸ್ಟೇಬಲ್, ಆಗ ತನ್ನ ಪ್ರಾಣವನ್ನೇ ಕೊಟ್ಬಿಟ್ಟ. ಬಂಡೆಯವರು ಯಾರೋ ಕಳ್ಳನ ಹಿಡಿಯಕ್ಕೆ ಹೋಗಿ ತನ್ನ ಪ್ರಾಣವನ್ನೇ ಕೊಡ್ತಾರೆ. ಹೀಗೆ ಪೊಲೀಸ್ ಇಲಾಖೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಕೆಲಸ ಮಾಡ್ತದೆ. ಅಂಥದ್ದೇ ಕೆಲಸ ಮಾಡ್ತಾ ಇದ್ರು ಒಬ್ರು, ಆದರೆ ಅವ್ರಿಗೂ ಬಿಡಲಿಲ್ಲ, ಅಪವಾದ ಅಂಟ್ಕೊಂಡಿದೆ. ಸುಳ್ಳೋ ನಿಜನೋ ನನಗೆ ಗೊತ್ತಿಲ್ಲ. ಏನ ಅಪವಾದ ಈ ಸ್ಟೋರಿ? ಪ್ರಿಯ ವೀಕ್ಷಕರೇ, ಪೊಲೀಸ್ ಅಂದ್ರೇನೆ ಒಂದು ಗತ್ತು. ಆದ್ರೆ ಇವತ್ತಿನ ಸ್ಟೋರಿಯನ್ನ ಪ್ರತಿಯೊಬ್ಬ ಪೊಲೀಸರು ನೋಡಲೇಬೇಕಾದ ಸ್ಟೋರಿ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ಒಬ್ಬ ಆರಕ್ಷಕ ಸಿಬ್ಬಂದಿ ತನ್ನ ದಕ್ಷತೆ ಮತ್ತು ತನ್ನ ಪ್ರಾಣದ ಹಂಗು ಲೆಕ್ಕಿಸದೆ ಒಬ್ಬ ಖತರ್ನಾಕ್ ಚೈನ್ ಸ್ನ್ಯಾಚರ್ ಅನ್ನ ಹಿಡಿದಿದ್ದ. ಇದರಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಪೇದೆ ಮಾಡಿದ ಸಾಹಸದಿಂದ ಇಡೀ ಪೊಲೀಸ್ ಇಲಾಖೆಯೇ ಹೆಮ್ಮೆ ಪಡುವಂತಾಗಿತ್ತು. ಆತ ಮಾಡಿದ ಆ ಒಂದು ಕೆಲಸ ಸಾರ್ವಜನಿಕರಲ್ಲಿ ಆರಕ್ಷಕರು ಅಂದ್ರೆ ಹೀಗೆ ಇರಬೇಕು ಅಂತ ಅನಿಸಿತ್ತು. ಆ ಆರಕ್ಷಕ ಬೇರೆ ಯಾರೂ ಅಲ್ಲ, ನಮ್ಮ ಜ್ಞಾನಭಾರತಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಚಂದ್ರಕುಮಾರ್. ಆದ್ರೆ ಇದೇ ಚಂದ್ರಕುಮಾರ್ ಈಗ ಅತ್ಯಾಚಾರ ಆರೋಪದ ಮೇಲೆ ಜೈಲಿನ ಕಂಬಿಯ ಹಿಂದೆ ಸರಿದಿದ್ದಾನೆ. ಅಯ್ಯ, ಏನಿದು ಈಗ ತಾನೇ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಮ್ಮೆ ಪಡುವಂತ ಕೆಲಸ ಮಾಡಿದ್ದ ಅಂದ್ರೆ, ಆದ್ರೆ ಈಗ ಅತ್ಯಾಚಾರ ಆರೋಪದ ಮೇಲೆ ಜೈಲಿನ ಕಂಬಿಯ ಹಿಂದೆ ಸರಿದಿದ್ದಾನೆ ಅಂತ ಹೇಳ್ತಿದ್ದೀರಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಆ ಘಟನೆಯ ಬಗ್ಗೆ ಹೇಳ್ತೀನಿ. ಆದ್ರೆ ಅದಕ್ಕೂ ಮುನ್ನ ಈ ಚಂದ್ರಕುಮಾರ್ ಮಾಡಿದ ಆ ಸಾಹಸದ ಕಥೆ ಹೇಳಿದ್ಮೇಲೆ ಆ ಘಟನೆಯ ಬಗ್ಗೆ ಹೇಳ್ತೀನಿ. ಆದ್ರೆ ಸ್ವಲ್ಪ ವೇಟ್ ಮಾಡಿ. ಈ ಚಂದ್ರಕುಮಾರ್ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ. ತಾನಾಯ್ತು ತನ್ನ ಕೆಲಸವಾಯ್ತು ಅಂತಿದ್ದವನು ಈ ಚಂದ್ರಕುಮಾರ್. ಒಮ್ಮೆ ಕರ್ತವ್ಯಕ್ಕೆ ಹಾಜರಾದ್ರೆ ಮುಗೀತು, ಆರೋಪಿ ಎಂಥವನೇ ಆಗಿರ್ಲಿ ಹಿಡಿದೆ ಬಿಡ್ತಿರ್ಲಿಲ್ಲ. ಚಂದ್ರಕುಮಾರ್ ಮಾಡಿದ ಆ ಸಾಹಸ ಎಂಥದ್ದು ಗೊತ್ತಾ? ಹೇಳ್ತೀವಿ ಕೇಳಿ. ಇದು ನಮ್ಮ ಬೆಂಗಳೂರು. ಇಲ್ಲಿಗೆ ಸಾವಿರಾರು ಜನ ವಲಸಿಗರು ಕೆಲಸ ಹುಡ್ಕೊಂಡು ಬರ್ತಾರೆ. ಎಲ್ಲರನ್ನ ಕೈ ಚಾಚಿ ಸ್ವಾಗತಿಸುತ್ತೆ ಈ ನಮ್ಮ ಬೆಂಗಳೂರು. ಆದ್ರೆ ಎಷ್ಟು ಜನಗಳ ಮಧ್ಯೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಕ್ರಿಮಿನಲ್ಗಳು, ಯಾರು ಪ್ರಾಮಾಣಿಕರು ಅಂತ ಹೇಳೋಕ್ಕಾಗಲ್ಲ. ನೂರು ಜನ ಒಳ್ಳೆಯವರಿದ್ರೆ ಅದರಲ್ಲಿ ಒಬ್ಬನಾದರೂ ಖತರ್ನಾಕ್ ಕಳ್ಳನಿರ್ತಾನೆ. ಇಂತಹ ಖತರ್ನಾಕ್ ಕಳ್ಳರು ಹೇಗಿದ್ರು ಅಂದ್ರೆ, ಇಲ್ಲಿನ ಜನ ಬೆಂಗಳೂರಿನಲ್ಲಿ ಒಂಟಿಯಾಗಿ ಆಚೆಗೆ ಹೋಗೋದೆ ಕಷ್ಟ ಅಂತ ಹೇಳೋ ಪರಿಸ್ಥಿತಿಯಲ್ಲಿದ್ರು. ಯಾಕಂದ್ರೆ ಹೆಗ್ಗಿಲ್ಲದೆ ನಡೆಯುತ್ತಿದ್ದ ಸರಣಿ ಸರಗಳತನ. ಯಸ್, ಅದು 6 ತಿಂಗಳ ಹಿಂದೆ ನಡೆದ ಫ್ಲಾಶ್ ಬ್ಯಾಕ್ ಸ್ಟೋರಿ. ಆತ ಅಂತಿದ್ದ ಕಳ್ಳಲ್ಲ, ಖತರ್ನಾಕ್. ಯಾಕಂದ್ರೆ ಟೀಮ್ ಆಗಿ ಫೀಲ್ಡ್ಗೆ ಇಳಿದು ಸರಗಳತನ ಮಾಡೋರು ಒಂದ್ ಕಡೆ ಆದ್ರೆ, ಆತ ಒನ್ ಮ್ಯಾನ್ ಆರ್ಮಿ ತರ ಫೀಲ್ಡ್ಗೆ ಇಳಿದು ಸರಗಳತನ ಮಾಡ್ತಿದ್ದ. ಒಬ್ಬಂಟಿಯಾಗಿ ಪಲ್ಸರ್ ಬೈಕ್ ಏರಿ ಏರಿಯಾ ಏರಿಯಾ ಸುತ್ತಿ ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಿದ್ದ. ಒಮ್ಮೆ ಟಾರ್ಗೆಟ್ ಫಿಕ್ಸ್ ಆದ್ರೆ ಮುಗಿತು, ಮಹಿಳೆಯರ ಮೈ ಮೇಲಿದ್ದ ಸರ ಕಿತ್ತು ಕ್ಷಣಾರ್ಧದಲ್ಲಿ ಮಾಯವಾಗ್ತಿದ್ದ. ಆತ ಕಳ್ಳತನ ಮಾಡುವ ದೃಶ್ಯ CCTVಯಲ್ಲೂ ಸೆರೆಯಾಗಿತ್ತು. ನೀವೇ ಒಮ್ಮೆ ನೋಡಿ.
ಅಬ್ಬಬ್ಬಾ, ನೋಡಿದ್ರ ಇವನ ಚಾಲಾಕಿತನವನ್ನ? ಹೀಗೆ ಬೆಂಗಳೂರು ಸುತ್ತಮುತ್ತ ಹಲವು ಮಹಿಳೆಯರ ಚಿನ್ನದ ಸರ ಕಸಿದು ತಪ್ಪಿಸಿಕೊಳ್ತಿದ್ದ ಈ ಅಚ್ಯುತ್ ಕುಮಾರ್. ಇವನ ಈ ಸರಗಳ್ಳತನಕ್ಕೆ ಜನ ಬೆಚ್ಚಿ ಬಿದ್ದಿದ್ರು, ಹಾಗೂ ಇವನನ್ನ ಹೇಗಾದ್ರೂ ಮಾಡಿ ಖೆಡ್ಡಾಕೆ ಕೆಡಬೇಕು ಅಂತ ನಿರ್ಧರಿಸಿದ್ರು ಪೊಲೀಸರು. ಆ ಸಮಯದಲ್ಲಿ ಇವನ ಈ ಚೈನ್ ಸ್ನಾಚಿಂಗ್ ಅನ್ನ ಕಣ್ಣಾರೆ ಕಂಡ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ಮೇಲೆ ಈತ ಸ್ವಲ್ಪ ದಪ್ಪಗಿದ್ದಾನೆ ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಪೊಲೀಸರನ್ನ ನೋಡಿ ಯೂಟರ್ನ್ ಹೊಡೆದ ಕಳ್ಳ ಅಂದ. ಅವತ್ತೊಂದಿನ ವ್ಯಕ್ತಿಯೊಬ್ಬ ಪಲ್ಸರ್ ಬೈಕ್ ನಲ್ಲಿ ಬರ್ತಾ ಇದ್ದವನು ಪೊಲೀಸ್ ಪೇದೆ ಚಂದ್ರಕುಮಾರ್ನ ನೋಡಿ ಯೂಟರ್ನ್ ಹೊಡೆದು ಎಸ್ಕೇಪ್ ಆಗಲು ಯತ್ನಿಸಿದ. ಅನುಮಾನ ಬಂದ ಚಂದ್ರಕುಮಾರ್ಗೆ ಆ ಬೈಕ್ ನ ಚೇಸ್ ಮಾಡಿದ್ರು. ಆ ದೃಶ್ಯ ನಿಜಕ್ಕೂ ಸಿನಿಮೀಯ ರೀತಿಯಲ್ಲಿತ್ತು. ಸ್ಪೀಡ್ ಆಗಿ ಚಲಿಸುತ್ತಿದ್ದ ಆ ಬೈಕ್ ಅನ್ನ ಫಾಲೋ ಮಾಡಿದ್ದ ಚಂದ್ರಕುಮಾರ್ ಹಿಂದಿನಿಂದ ಪಲ್ಸರ್ ಬೈಕ್ ಅನ್ನ ತಮ್ಮ ಚೀತಾ ಬೈಕ್ ನಿಂದ ಗುದ್ದಿದ್ರು. ಗುದ್ದಿದ ರಭಸಕ್ಕೆ ನೆಲಕ್ಕುರುಳಿದ ವ್ಯಕ್ತಿಯನ್ನ ಹಿಡಿದು ವಿಚಾರಿಸಿದಾಗ ಗೊತ್ತಾಗಿತ್ತು ನೋಡಿ, ಅವನೇ ಕುಖ್ಯಾತ ಚೈನ್ ಸ್ನಾಚರ್ ಅಚ್ಯುತ್ ಕುಮಾರ್ ಅನ್ನೋದು. ಆತನನ್ನ ಹಿಡಿಯುವ ಸಂದರ್ಭದಲ್ಲಿ ಡ್ರ್ಯಾಗರ್ ತೋರಿಸಿ ಎಸ್ಕೇಪ್ ಆಗಲು ಪ್ರಯತ್ನಿಸ್ತಾನೆ. ಆದ್ರೆ ಚಂದ್ರಕುಮಾರ್ ತಮ್ಮ ಪ್ರಾಣದ ಹಂಗು ತೊರೆದು ಆತನನ್ನ ಹಿಡಿದಿದ್ರು. ಕೆಂಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸರಗಳತನ ಆದ ತಕ್ಷಣವೇ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ನಮ್ಮ ಸಿಬ್ಬಂದಿ ಕೆಂಗೇರಿ ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯ ಕೆಂಚನಪುರ ಕ್ರಾಸ್ ಹತ್ತಿರ ನಮ್ಮ ಮಫ್ತಿ ಅಪರಾಧ ದಳದ ಸಿಬ್ಬಂದಿ ಆಗಿರ್ತಕ್ಕಂಥ ಚಂದ್ರಕುಮಾರ್ ಅವರು ಕರ್ತವ್ಯವನ್ನು ನಿರ್ವಹಿಸಬೇಕಾದ್ರೆ ಈ ಡಿಸ್ಕ್ರಿಪ್ಷನ್ ಅನ್ನು ಆಧರಿಸಿ, ಕಂಟ್ರೋಲ್ ರೂಮ್ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಅನ್ನು ಆಧರಿಸಿ ಆ ವ್ಯಕ್ತಿಯನ್ನ ಬೆನ್ನಟ್ಟಿ ಆತನನ್ನ ತಡೆಯಲು ಪ್ರಯತ್ನಿಸಿದಾಗ ಆ ವ್ಯಕ್ತಿ ಬೈಕಿನಿಂದ ಬಿದ್ದ ತಕ್ಷಣವೇ ತನ್ನ ಬಳಿ ಇದ್ದಂಥ ಡ್ರ್ಯಾಗರ್ನಿಂದ ಪಬ್ಲಿಕ್ ಅಲ್ಲಿ ನಮ್ಮ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಅವರು ಕೆಳಗಡೆ ಬೀಳ್ತಾರೆ. ತದನಂತರ ಆತನನ್ನ ಚೇಸ್ ಮಾಡಿ ಅಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಆತನನ್ನ ಯಶಸ್ವಿಯಾಗಿ ಹಿಡಿತಾರೆ. ಯಾರು ಈ ಅಚ್ಯುತ್ ಕುಮಾರ್? ಈ ಅಚ್ಯುತ್ ಕುಮಾರ್ ಮೂಲತಃ ಗದಗದವನು. ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು 20 ಹೆಚ್ಚು ಸರಗಳ್ಳತನ ಮಾಡಿದ, ಹಾಗೆ ಬಳ್ಳಾರಿಯಲ್ಲಿ 10, ತುಮಕೂರಿನಲ್ಲಿ 5 ಸರಗಳ್ಳತನ ಮಾಡಿದ. ಈ ಹಿಂದೆ ಅರೆಸ್ಟ್ ಕೂಡ ಆಗಿದ್ದಂತೆ. ಅಲ್ಲಿಂದ ಬಿಡುಗಡೆಯಾದ ಮೇಲೆ ಇನ್ನೂ ನಾನು ಇಲ್ಲ ಇದ್ರೆ ಪೊಲೀಸರು ನನ್ನನ್ನ ಬಿಡಲ್ಲ ಅಂತ ತಿಳಿದವನೇ ನೇರ ಬೆಂಗಳೂರಿಗೆ ಬರ್ತಾನೆ. ಬಂದವನೇ ಕುಂಬಳಗೂಡಿನಲ್ಲಿ ವಾಸ್ತವ್ಯ ಹೂಡಿದ. ವಾಸ್ತವ್ಯ ಹೂಡಿದ ಕೆಲವೇ ದಿನಗಳಲ್ಲಿ ಮತ್ತೆ ಅದೇ ಚೈನ್ ಸ್ನಾಚಿಂಗ್ಗೆ ಇಳಿದಿದ್ದ. ಆದ್ರೆ ಸರಣಿ ಚೈನ್ ಸ್ನಾಚಿಂಗ್ ಮಾಡ್ತಿದ್ದ ಈತನ ಆಸೆಗೆ ಕಾರಣ ಆತನ ಹೆಂಡತಿಯಂತೆ. ಹೌದು, ಐಷಾರಾಮಿ ಜೀವನಕ್ಕಾಗಿ ಸರಗಳತನ ಮಾಡುವಂತೆ ಒತ್ತಾಯಿಸಿದ್ಲು ಈ ಕಿರಾತಕ ಹೆಂಡತಿ ಮಹಾದೇವಿ. ದಿನಕ್ಕೆ ಕನಿಷ್ಠ 3-4 ಸರಗಳತನ ಮಾಡಲೇಬೇಕೆಂದು ಗಂಡನಿಗೆ ತಾಕೀತು ಮಾಡಿದ್ದು ಮಹಾದೇವಿ. ಹೆಂಡತಿ ಮಾತಿನಂತೆಯೇ ಕಳ್ಳತನ ಮಾಡುತ್ತಿದ್ದ ಅಚ್ಯುತ್ ಕುಮಾರ್ ಬೆಂಗಳೂರಿಗೆ ಬಂದು ಒಂದೇ ವರ್ಷದಲ್ಲಿ ಸುಮಾರು 1.5 ಕೋಟಿ ಬೆಲೆ ಬಾಳುವಷ್ಟು ಸರಗಳತನ ಮಾಡಿದ್ದ. ಆತನ ವಿರುದ್ಧ ಬೆಂಗಳೂರು ನಗರ ಮತ್ತು ನಮ್ಮ ವ್ಯಾಪ್ತಿಯಲ್ಲಿ ಸುಮಾರು 70 ಹೆಚ್ಚು ಪ್ರಕರಣಗಳು, ದಾಖಲಾದ ಪ್ರಕರಣಗಳು ಈಗ ಆಲ್ರೆಡಿ ಇದ್ದಾವೆ. ಆತನ ಇನ್ನೂ ಸಹಚರರಿರುವುದಾಗಿ ಮತ್ತು ನಮಗೆ ಅನುಮಾನ ಇದೆ. ಆತ ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ಗದಗ್, ಹಾವೇರಿಯಲ್ಲೂ ಕೂಡ ಸರಗಳತನ ಮಾಡಿದ ಬಗ್ಗೆ ನಮ್ಮ ಹತ್ತಿರ ಸಾಕ್ಷ್ಯಾಧಾರಗಳಿದೆ. ಇಂತಹ ಕುಖ್ಯಾತ ಕಳ್ಳನನ್ನ ಹಿಡಿದಿದ್ದ ಇದೇ ಹೆಡ್ ಕಾನ್ಸ್ಟೇಬಲ್ ಚಂದ್ರಕುಮಾರ್. ಈ ಚಂದ್ರಕುಮಾರ್ನ ಸಾಧನೆಗೆ ಪೊಲೀಸ್ ಇಲಾಖೆಯ ವತಿಯಿಂದ ಪ್ರತ್ಯೇಕವಾಗಿ 1 ಲಕ್ಷ ರೂಪಾಯಿ ಬಹುಮಾನ ಹಾಗೂ ದಕ್ಷಿಣ ಭಾರತ ಪ್ರವಾಸಕ್ಕೆ ತೆರಳಲು 1 ತಿಂಗಳ ರಜೆ ಕೂಡ ಕೊಟ್ಟಿದ್ರು. ಅಂದಿನಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಚಂದ್ರಕುಮಾರ್ ಅಂದ್ರೆ ಒಳ್ಳೆ ಟಾಕ್ ಕೂಡ ಇತ್ತು. ಆದ್ರೆ ನಿನ್ನೆ ನಡೆದ ಆ ಒಂದು ಪ್ರಕರಣ ಆತನನ್ನ ಹೀರೋನಿಂದ 0 ಮಾಡಿದೆ. ಅತಿ ವಿನಯಂ ಬಹುದೂರ್ತ ಲಕ್ಷಣಂ. ಚಂದ್ರಕುಮಾರ್ ಹಾಗೂ ಹೋಮ್ಗಾರ್ಡ್ ಆಗಿದ್ದ ಆ ಮಹಿಳೆ ಪರಸ್ಪರ ಸ್ನೇಹಿತರೇ ಆಗಿತ್ತು. ಆದರೆ ಆ ಸ್ನೇಹ ಈ ರೀತಿಯಾದ ವಿಕೋಪಕ್ಕೆ ಯಾಕೋಯ್ತು ನೋಡಿ ಇಷ್ಟೊಂದು.
ಗ್ಯಾಸ್ ಕುಖ್ಯಾತ ಸರಗಳ್ಳ ಅಚ್ಯುತ್ ಕುಮಾರ್ನನ್ನ ಬೆನ್ನಹಟ್ಟಿ ಹಿಡಿದು ಪಶ್ಚಿಮ ವಿಭಾಗದ ಡಿಸಿಪಿ ರವಿ ಚಣ್ಣಣ್ಣನವರ್ ಅವರಿಂದ ಬೈಕ್ ಹಾಗೂ ಪ್ರವಾಸದ ಬಹುಮಾನ ಪಡೆದಿದ್ದ ಜ್ಞಾನಭಾರತಿ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಚಂದ್ರಕುಮಾರ್ ಗೃಹ ರಕ್ಷಕಿ ಮೇಲೆ ಅತ್ಯಾಚಾರ ಎಸಗಿದ ಆರೋಪದಡಿ ಇದೀಗ ಜೈಲು ಸೇರಿದ್ದಾರೆ. ಏನಿದು ಅತ್ಯಾಚಾರ ಪ್ರಕರಣ? ನಿಜಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು? ನಂದಿನಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿರುವ ಮಹಿಳೆ ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ರು. ಅದೇ ಸ್ಥಳದಲ್ಲೇ ಚಂದ್ರಕುಮಾರ್ ಅವರನ್ನ ಪರಿಚಯ ಮಾಡಿಕೊಂಡಿದ್ರು. ಪರಿಚಯ ಆತ್ಮೀಯ ಸ್ನೇಹಕ್ಕೆ ತಿರುಗಿತ್ತು. ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ಮಹಿಳೆಗೆ ಆಗಲೇ ಮದುವೆ ಆಗಿತ್ತು. ಆದರೆ ಈ ಚಂದ್ರಕುಮಾರ್ ಜೊತೆ ಆತ್ಮೀಯತೆ ಬೆಳೆದಿದ್ರಿಂದ ಆಕೆಯನ್ನ ಒಂದೆರಡು ಬಾರಿ ತನ್ನ ಬೈಕ್ನಲ್ಲಿ ಮನೆಗೆ ಡ್ರಾಪ್ ಕೂಡ ಮಾಡಿದ್ನಂತೆ ಈ ಚಂದ್ರಕುಮಾರ್. ಹೀಗೆ ನವೆಂಬರ್ 2ರಂದು ಆ ಮಹಿಳಾ ಹೋಮ್ ಗಾರ್ಡ್ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ರು. ಅವರ ಬಳಿ ಬಂದಿದ್ದ ಈ ಚಂದ್ರಕುಮಾರ್ ಮನೆಗೆ ಬಿಡುವುದಾಗಿ ಹೇಳಿ ಬೈಕ್ನಲ್ಲಿ ಹತ್ತಿಸ್ಕೊಂಡು ಹೋಗ್ತಾನೆ. 2 ದಿನಗಳ ನಂತರ ಮಹಿಳೆ ಕೆಲಸ ಮಾಡ್ತಿದ್ದ ಸ್ಥಳಕ್ಕೆ ಪದೇ ಪದೇ ಬಂದು ಪೀಡಿಸಲಾರಂಭಿಸಿದ್ದ. ನೀನು ನನಗೆ ಬೇಕು, ನಿನಗೆ ಬೇರೆ ಮನೆ ಮಾಡಿಕೊಡ್ತೇನೆ, ನನ್ನ ಜೊತೆ ಬಾ ಅಂತ ಚಂದ್ರಕುಮಾರ್ ಹೇಳ್ತಿದ್ದಂತೆ. ಅದಕ್ಕೆ ಒಪ್ಪದ ಮಹಿಳೆಗೆ ನಡು ರಸ್ತೆಯಲ್ಲೇ ತಡೆದು ಅಸಭ್ಯವಾಗಿ ವರ್ತಿಸಿದಂತೆ. ನವೆಂಬರ್ 16ರಂದು ರಾತ್ರಿ 8 ಗಂಟೆ ಸುಮಾರಿಗೆ ಮಹಿಳೆ ಕೆಲಸಕ್ಕೆ ಹಾಜರಾಗಿದ್ರು. ಅವರ ಬಳಿ ಹೋಗಿದ್ದ ಈ ಚಂದ್ರಕುಮಾರ್ ಮಹಿಳೆಯ ಕೈ ಹಿಡಿದು ಎಳೆದಾಡಿ ತಬ್ಬಿಕೊಳ್ಳಲು ಯತ್ನಿಸಿದ್ದಾನೆ. ಆತನ ವರ್ತನೆಯಿಂದ ಬೇಸತ್ತ ಮಹಿಳೆ ಉಸ್ತುವಾರಿ ಅಧಿಕಾರಿಗೆ ಮಾಹಿತಿ ನೀಡಿದ್ರು. ಮರುದಿನವೇ ಜ್ಞಾನಭಾರತಿ ಠಾಣಾ ಇನ್ಸ್ಪೆಕ್ಟರ್ ಅವರಿಗೂ ಈ ವಿಷಯ ಗೊತ್ತಾಗಿತ್ತು. ಚಂದ್ರಕುಮಾರ್ನನ್ನ ಠಾಣೆಗೆ ಕರೆಸಿ ಇನ್ಸ್ಪೆಕ್ಟರ್ ಬುದ್ಧಿವಾದ ಹೇಳ್ತಾರೆ. ಯಾವಾಗ ಈ ಚಂದ್ರಕುಮಾರ್ನನ್ನ ಮೇಲಧಿಕಾರಿಗಳು ಕರೆಸಿ ಬುದ್ಧಿವಾದ ಹೇಳಿದ್ರೋ ಆಗ್ಲೇ ನೋಡಿ ಚಂದ್ರಕುಮಾರನ ಪಿತ್ತ ನೆತ್ತಿಗೇರಿತ್ತು. ಒಳ್ಳೆ ಹೆಸರನ್ನ ಪಡೆದಿದ್ದ ನನಗೆ ಈ ರೀತಿ ಮಾಡಿದ್ಲಲ್ಲ ಅಂತ ಮನಸ್ಸಲ್ಲೇ ಆಕ್ರೋಶದ ಕಿಡಿ ಹೊತ್ಕೊಂಡಿತ್ತು. ಆ ಸಂದರ್ಭದಲ್ಲೇ ಒಂದು ಕೆಟ್ಟ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದ ಈ ಚಂದ್ರಕುಮಾರ. ಅದೇ ದಿನ ರಾತ್ರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿದ್ದ ಆ ಮಹಿಳಾ ಹೋಮ್ ಗಾರ್ಡ್ ಮನೆಗೆ ಬಂದು ಸಮವಸ್ತ್ರ ಬದಲಾಯಿಸ್ತಿದ್ರು. ಅವರು ಒಬ್ಬಂಟಿಯಾಗಿರೋದನ್ನ ಗಮನಿಸಿದ ಈ ಪೇದೆ ಚಂದ್ರಕುಮಾರ ಏಕಾಏಕಿ ಮನೆ ಹತ್ತಿರ ಬಂದು ಬಾಗಿಲು ಬಡಿದಿದ್ದ. ತಮ್ಮ ಪತಿಯೇ ಬಂದಿರಬಹುದೆಂದು ಆ ಮಹಿಳೆ ಬಾಗಿಲು ತೆಗೆದ್ಲು. ಬಾಗಿಲು ತೆಗೆಯುತ್ತಿದ್ದಂತೆ ಏಕಾಏಕಿ ಅವರನ್ನ ತಬ್ಬಿಕೊಂಡಿದ್ದ ಈ ಚಂದ್ರಕುಮಾರ. ಬಾಗಿಲು ಬಂದ್ ಮಾಡಿ ತನ್ನ ಆಕ್ರೋಶವನ್ನ ಅತ್ಯಾಚಾರ ಮಾಡುವ ಮೂಲಕ ತೀರಿಸಿಕೊಂಡಿದ್ದ. ಎಸ್, ಶನಿವಾರ ರಾತ್ರಿ 9 ಗಂಟೆ ಸುಮಾರಿಗೆ ಮನೆಗೆ ನುಗ್ಗಿದ್ದ ಚಂದ್ರಕುಮಾರ ಅತ್ಯಾಚಾರ ಎಸಗಿದ್ದಾನೆ ಅಂತ 27 ವರ್ಷದ ಹೋಮ್ ಗಾರ್ಡ್ ಮಹಿಳೆ ದೂರು ನೀಡಿದ್ರು. ಅದರ ಅನ್ವಯ ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪ್ರಿಯ ದಾರ್ಶಿನಿ, ನೀವು ಈ ಕಥೆಯನ್ನು ನೋಡ್ತಾ ಬರ್ತಾ ಇದ್ದೀರಾ. ಚಂದ್ರಕುಮಾರ್ ಅವರ ಸಾಧನೆಗಳೆಲ್ಲ ನೋಡಿದ್ರಿ. ಅಪ್ಪ, ಯಾರೋ ಪುಣ್ಯಾತ್ಮ ಚೈನ್ ಸ್ನ್ಯಾಚರು ಅವನೆಂಟಿನ ಕಳಿಸ್ತಿದ್ಲಂತೆ, ಹೋಗು ಚೈನ್ ಕದ್ಕಂಬ, ಒಂದು ಚೈನ್ ಜಾಸ್ತಿನ ಕದ್ಕಂಬ ಅಂತ ಅಂಥವನನ್ನು ಹಿಡಿದಂಥ ಚಂದ್ರಕುಮಾರ್. ಬಹಳಷ್ಟು ಪ್ರಶಂಸೆಗೆ ಒಳಗಾದಂಥ ಚಂದ್ರಕುಮಾರ್. ಈ ಪ್ರಶಂಸೆಗಳೆಲ್ಲವೂ ಸಹ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮಂಥವರಿಗೆ ದಿಗಿಲುಟ್ಸುತ್ತ. ಏನಪ್ಪ ಇದು, ಗೋವಿನೊಳಗೊಂದು ವ್ಯಾಘ್ರ ಅಥವಾ ವ್ಯಾಘ್ರ ರೂಪದಲ್ಲಿ ಆಗ್ಬಿಟ್ರಾಯ್ತ? ಅಲ್ಲ, ಪೊಲೀಸ್ ಅಂದ್ರೆ ವ್ಯಾಘ್ರ ರೂಪ, ಅದಕ್ಕೆ ನಾವು ಚೀತಾ ಅಂತ ಕೊಡ್ತೀವಿ, ಗರುಡ ಅಂತ ಕರಿತೀವಿ. ಅಷ್ಟೊಂದು ಶಕ್ತಿಶಾಲಿ, ಆದರೆ ಒಂದು ಸಣ್ಣ ಚುಕ್ಕಿ ಇಡೀ ಜೀವನವನ್ನೇ ಬೇರೆ ದಿಕ್ಕಿಗೆ ಕರೆದೋಗ್ಬಿಡ್ತಲ್ಲ ಅನ್ನೋವಂಥದ್ದಾಗ್ತದೆ. ಆದರೆ ಇಲ್ಲಿ ನೋಡಿ, ಈ ಸ್ಟೋರಿ ನೋಡ್ತಾ ಹೋಗಿ ಮುಂದಕ್ಕೆ ನಾನು ಹೇಳ್ತೀನಿ ಏನಾಗಿದೆ ಅಂತ. ಅದೇನೋ ಹೇಳ್ತಾರಲ್ಲ, ಹೆಸರು ಗಳಿಸೋದು ಬಹಳ ಕಷ್ಟ, ಆದರೆ ಹೆಸರು ಕಳ್ಕೊಳ್ಳೋಕೆ 1 ನಿಮಿಷ ಸಾಕು ಅಂತ. ಅದೇ ರೀತಿ ಈ ಚಂದ್ರಕುಮಾರನ ಜೀವನದಲ್ಲೂ ಅದೇ ಆಗಿದೆ. ಕುಖ್ಯಾತ ಚೈನ್ ಸ್ನ್ಯಾಚರ್ ಅನ್ನ ಹಿಡಿಯೋದಕ್ಕೆ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಆರೋಪಿಯನ್ನ ಹಿಡಿದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದ್ದ ಈ ಚಂದ್ರಕುಮಾರ.
ಆದ್ರೆ ಒಂದು ಹೆಣ್ಣಿನ ವ್ಯಾಮೋಹಕ್ಕೆ ಸಿಲುಕಿ ಆ ಹೆಸರನ್ನೇ ಒಂದೇ ನಿಮಿಷದಲ್ಲಿ ಹಾಳು ಮಾಡಿಕೊಂಡು ಈಗ ಜೈಲು ಪಾಲಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಈ ಚಂದ್ರಕುಮಾರ ಅತ್ಯಾಚಾರ ಆರೋಪದ ಮೇಲೆ ಜೈಲು ಪಾಲಾಗಿದ್ದಾನೆ. ಆದರೆ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಿರ್ದಿಷ್ಟವಾಗಿ ಹೇಳೋದಕ್ಕಾಗಲ್ಲ. ನಿಜಕ್ಕೂ ಈ ಚಂದ್ರಕುಮಾರ ಆ ಹೋಮ್ ಗಾರ್ಡ್ ಮೇಲೆ ಅತ್ಯಾಚಾರ ಮಾಡಿದ್ನ ಅಥವಾ ಚಂದ್ರಕುಮಾರನ ಏಳಿಗೆಯನ್ನ ನೋಡಲಾಗದೆ ಯಾರಾದರೂ ನಡೆಸಿದಂತ ಪ್ರೀ ಪ್ಲಾನ್ ಪಿತೂರಿಯ ಅದು ಗೊತ್ತಿಲ್ಲ. ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದ್ರೆ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು. ನಮ್ಮ ಉದ್ದೇಶ ಇಷ್ಟೇ, ಅಪರಾಧಿ ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗ್ಬೇಕು, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ. ಯಾಕಂದ್ರೆ ಕ್ರೈಮ್ ಇಸ್ ಅ ಕ್ರೈಮ್. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಎಂತ ಅದ್ಭುತವಾದ ಗೀತೆ ಅದು. ಇಲ್ಲಿ ಏನಾಗಿದೆ ಎನ್ನುವಂಥದ್ದು ನಿಜವಾಗ್ಲೂ ನಮ್ಮ ವಾಹಿನಿಗಾಗಲಿ ನಾವಾಗಲಿ ಅದನ್ನು ಮಾತಾಡ್ಲಿಕ್ಕೆ ಹೋಗಲಿ, ಆದರೆ ಇಷ್ಟಾಗಿರೋದಂತೂ ಸತ್ಯ. ಇದು ಯಾರೇ ಆಗಿರ್ಬೋದು ರೀ, ಆರಕ್ಷಕ ಅಂತಂದ್ರೆ ನಮ್ಮನ್ನು ಕಾಪಾಡ್ತಕ್ಕಂಥವನು, ಅಂಥವನಿಗೆ ನ್ಯಾಯ ಸಿಗಬೇಕು. ಆಕೆಯೂ ಹೋಮ್ ಗಾರ್ಡ್, ಆಕೆಯೂ ನಮ್ಮನ್ನು ಕಾಪಾಡ್ತಕ್ಕಂಥವಳು. ಅವಳಗ್ ತಪ್ಪಾಗಿದ್ರೆ ಆಕೆಗೂ ನ್ಯಾಯ ಸಿಗುತ್ತೆ. ನ್ಯಾಯ ಯಾರಪ್ಪನ ಮನೆ ಆಸ್ತಿ ಅಲ್ಲ. ಆತ ಧನಿಕನಾಗಿರಲಿ ಅಥವಾ ಬಡವನಾಗಿರಲಿ, ಯಾರೇ ಆಗಲಿ, ಅರಸನಾಗಿರಲಿ ಸಾಮಾನ್ಯ ಪ್ರಜೆಯಾಗಿರಲಿ, ನ್ಯಾಯ ಒಂದೇ. ಆ ನ್ಯಾಯಕ್ಕೆ ಸಾವಾಗಬಾರ್ದು. ಇಬ್ಬರಲ್ಲಿ ಯಾರಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಗಲಿ ಅನ್ನೋದಷ್ಟೇ ನಮ್ಮ ಈ ದಿವಸದ ಸಂಚಿಕೆ. ಆದರೂ ನಾನು ಹೇಳೋದಿಷ್ಟೇ, ತುಂಬ ನೀವು ಹೆಸರು ಮಾಡಿರ್ತೀರಿ ಅಥವಾ ನಿಮ್ಮ ಸ್ನೇಹ ಬಾಂಧವ್ಯ ಇರುತ್ತೆ, ಎಲ್ಲೋ ಒಂದೇ ಒಂದು ಸಣ್ಣ ಕಾರಣಕ್ಕೆ ಇನ್ನೊಬ್ಬರ ಮೇಲೆ ಕಳಂಕ ಹಚ್ಚೋದು ಅಥವಾ ಆತನು ಅಷ್ಟೇ ಸಲಿಗೆಯನ್ನು ದುರುಪಯೋಗ ಮಾಡಿಕೊಳ್ಳೋವಂಥದ್ದು ಆಗಬಾರದು. ಅದಾಗದೇ ಇದ್ದರೆ ನಿಮ್ಮ ಕೀರ್ತಿ ಇನ್ನಷ್ಟು ಮೇಲೆ ಶಿಖರಕ್ಕೆ ಹೋಗ್ತದೆ ಅಂತ ಹೇಳ್ತಾ, ಆ ರಕ್ಷಕರು ನಮ್ಮ ರಕ್ಷಕರು, ಅವರು ಸದಾ ಕಾಲ ಸುಖವಾಗಿರಬೇಕು, ಅವರು ಎಲ್ಲ ರೀತಿಯಲ್ಲೂ ಸದೃಢರಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಅಂತ ಹೇಳ್ತಾ ಈ ದಿವಸದ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಾಳೆ ಮತ್ತೊಂದು ಸಂಚಿಕೆಯೊಂದಿಗೆ ತಮ್ಮ ಮುಂದೆ ಭೇಟಿಯಾಗ್ತೇವೆ ಅಂತ ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ, ಜೈ ಮಹಾಕಾಳಿ, ಸರ್ವೇ ಜನೋ ಸುಖಿನೋ ಭವಂತು.